ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು. ಈಗ ನೀವು ನಮ್ಮ ಈ ಹೇ ಸೀತಾರಾಮ್ ಕಾರ್ಯಕ್ರಮಗಳಲ್ಲಿ ಅನೇಕ ಸಲ ಕೇಳಿದ್ದೀರಿ, ಜೂಟ್ ಬೋಲೋ ಜೂಟ್ ಬೋಲೋ ಜೂಟ್ ಬೋಲೋ ಅಂತ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮಗೆ, ಓ ಇವರು ಮೋದಿ ಅವ್ರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂತ. ನಮ್ಮ ಮೋದಿ ಅವ್ರ ಕುರಿತಾಗಿ ಮಾತಾಡ್ತಾ ಇಲ್ಲ, ಬಿ ಜೆ ಪಿ ಕುರಿತಾಗಿ ಮಾತಾಡ್ತಾ ಇಲ್ಲ, ಇದು ಅವ್ರು ಹೇಳಿದ ಮಾತನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಮತ್ತದು ಅಂಥದ್ದು ಒಂದು ಮತ್ತೊಂದು ಇಲ್ಲಿ ಪ್ರಯತ್ನವನ್ನು ನಮ್ಮ ಬಿ ಜೆ ಪಿ ಸಹೋದರರು ಅಥವಾ ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಬೇಕಾಗಿತ್ತ? ಈಗ ಒಂದೇ ಮಾತನ್ನ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಸಿಂಪಲ್ಲಾಗೆ ರಾಹುಲ್ ಗಾಂಧಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಮಾತಾಡಿದ್ದು ಮೀಸಲಾತಿ ವಿರೋಧಿ ಆದಂಥ ಮಾತು ಅಂತ. ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಅವ್ರ ಮಾತುಗಳು ಬಂದಿದ್ದಾವೆ. ವಾಷಿಂಗ್ಟನ್ ಡಿ ಸಿಯಲ್ಲಿ ಮಾತಾಡಿದಂಥ ಕ್ಲಿಪ್ಸು ಸಾಕಷ್ಟು ಬಿಡುಗಡೆ ಆಗಿದ್ದಾವೆ, ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಆಗಿದ್ದಾವೆ. ಎಲ್ಲ ಮುಗಿದ್ರೂ ಇನ್ನೂ ಸಹಿತ ನಮ್ಮ ಕಾಂಗ್ರೆಸ್ ಮಿತ್ರರಾದಂಥ ಬಿ ಜೆ ಪಿಗರು ಈ ರಾಹುಲ್ ಗಾಂಧಿಯವ್ರನ್ನ ಟೀಕೆ ಮಾಡೋದು ಬಿಟ್ಟಿಲ್ಲ, ಇನ್ನೂ ಮಾತಾಡಿದ್ರು, ಇಲ್ಲ ಮೀಸಲಾತಿ ವಿರೋಧಿಸಿದ್ದಾರೆ ಅಂತೆಲ್ಲ. ಯಾಕಂದರೆ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಒಂದು ಹೊಸ ಪಾಲಿಸಿ ತೊಗೊಂಡ್ರು. ಇವರು 80-20 ಹಿಂದುತ್ವ ತೊಗೊಂಡು ಪಾಲಿಸಿ ಮಾಡಿ ಜೊತೆಗೆ ಅಭಿವೃದ್ಧಿ ಕೂಡಿಸ್ಕೊಂಡ, ಏನೋ 10 ವರ್ಷ ಆಳಿದರು, 11 ವರ್ಷ ಈಗೂ ಆಳ್ತಾ ಇದ್ದಾರೆ. ಅದಕ್ಕೆ ಪ್ರಬಲವಾದಂಥ ಒಂದು ಶಕ್ತಿಯನ್ನು ಕ್ರೋಢೀಕರಣ ಮಾಡಿಕೊಂಡ, ಇದಕ್ಕೆ ಎದುರಾಳಿ ಏನಪ್ಪ ಅಂದಾಗ ರಾಹುಲ್ರಿಗೆ ಈ ಏನು ದೇಶ ಸುತ್ತಾಗಿದ್ದಲ್ಲ ಒಳದಂಥ ಒಂದು ಹೊಸ ವಿಚಾರ, ಮತ್ತು ಜೊತೆಗೆ ತಮ್ಮಲ್ಲಿ ಒಂದು ಜ್ಞಾನ ಹೆಚ್ಚು ಮಾಡಿಕೊಟ್ಟಂತಹ ಒಂದು ಪ್ರವಾಸ ಅದು. ಆ ಸಂದರ್ಭದಲ್ಲಿ ಅವರಿಗೆ ಅನುಭವಕ್ಕೆ ಬಂದಂಥ ನೆಲೆಗಟ್ಟಿನೆಲ್ಲ ಆದಿವಾಸಿಗಳು, ದಲಿತರು, ಜೊತೆಗೆ ನಮ್ಮ OBC ಜನ, ಹಿಂದುಳಿದವರು, ಅತಿ ಹಿಂದುಳಿದವರು, ಮೈನಾರಿಟಿಗಳು, ಇವರೆಲ್ಲರ ಬದುಕು ಭಾಳ ಕಷ್ಟ ಅದ. ಅದ್ರ ಜೊತೆಗೆ ಮುಂದುವರೆದ ಜಾತಿಗಳಲ್ಲಿಯ ಬಡವರು ಎಲ್ಲ ಕುಡಿದ್ರು 90% ಆಗ್ತಾರೆ ಅಂತೇಳಿ 90-10 ಈ ಒಂದು ಹೊಸ ಸಿದ್ಧಾಂತವನ್ನು ಶುರು ಮಾಡಿದರು. ಇದು BJP ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟದೆ ಇವತ್ತು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋದರಿಲ್ಲ, ಇಲ್ಲಿ ಜಾತಿ ಜನಗಣತಿ ಆಗಬೇಕು, ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಜಾತಿ ಅವರಿದ್ದಾರೋ ಆ ಪ್ರಮಾಣದಲ್ಲಿ ಅವರಿಗೆ ನಾವು ರಿಸರ್ವೇಷನ್ ಮಾಡಬೇಕು ಅನ್ನುವಂಥ ಒಂದು ಹೊಸ ಒಂದು ರೂಪವನ್ನು ಬಿಲ್ಡಪ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಹೀಗಾಗಿ ಇಡೀ ದೇಶದ ತುಂಬ ಇವರು ಮೀಸಲಾತಿ ಪರ ಅನ್ನುವಂಥ ವಾತಾವರಣ ಬಂದು ಹೇಳಿದಾಗ ವಾಷಿಂಗ್ಟನ್ DCಯಲ್ಲಿ ಮಾತಾಡಿದಂಥ ಮಾತುಗಳನ್ನು ತೆಗೆದುಕೊಡು ಸಡನ್ನಾಗಿ ವಿದೇಶದಲ್ಲಿ ಆಗಿರ್ಬೋದು ಇಲ್ಲೂ ಆಗಿರ್ಬೋದು, ನಮ್ಮ ರಾಹುಲ್ ಅವರು ಮೀಸಲಾತಿ ವಿರೋಧಿ, ಇವರು ಎಂದಕ್ಕೆ ತಕವರಿದ್ದಾರೆ ಮುಂದೆ, ಇಂಥ ಅನೇಕ ಪ್ರಪಂಡಗಳನ್ನು ನೀವು ಹಿಂದಿನ ಚುನಾವಣೆಯಲ್ಲಿ ನೋಡಿದಿರಿ. ಇಲ್ಲ ನಾಳೆ ಸಪೋಸ್ ಏನಾದರೂ ರಾಹುಲ್ ಗಾಂಧಿಯವರು ಬಂದರೆ ಮುಸಲ್ಮಾನ್ ಕೈ ಕೊಡ್ತಾರೆ, ಅವ್ರ ಕೈ ಕೊಡ್ತಾರೆ, ದೇಶ ಹೋಗಿಬಿಡ್ತದೆ ಅನ್ನುವಂಥ ಪ್ರಚಾರ ಮಾಡಿದರು. ಏನು ಮಾಡಬೇಕಾಗಿ ಇದೆಲ್ಲ ಮಾಡಿದರು, ಇನ್ನೂ ಅನೇಕ ಮಾತುಗಳನ್ನು ಮಾತಾಡಿದರು. ಅದರಲ್ಲೂ ಏನಪ್ಪ ಅಂತಂದರೆ ಇವು ಒಂದು 25 ಗ್ಯಾರಂಟಿಗಳನ್ನ ಜೊತೆಗೆ ನ್ಯಾಯದ ಒಂದು 5 ವಿಷಯಗಳನ್ನು ಭಾಳಷ್ಟು ಟೀಕೆ ಟಿಪ್ಪಣೆ ಮಾಡಿ ಇದು ಎಲ್ಲ ಸಾಧ್ಯ ಇಲ್ಲದ ಮಾತು ಇದು ಹೇಳ್ತಾ ಹೋಗ್ತಾ ಇದ್ದಾರೆ ಅಂತೇಳಿ ಅನೇಕ ದಾಳಿ ಮಾಡಿದರು. ಅದರಲ್ಲೂ ಅರ್ಧ ಸತ್ಯಗಳನ್ನು ಅಂದ್ರೆ ಕಾಂಗ್ರೆಸ್ ಬಂದರೆ ಇಲ್ಲಿಯ ಏನಪ್ಪ ಅಂದ್ರೆ ನೀವೆಲ್ಲ ಏನು ಶ್ರೀಮಂತರಿದ್ದೀರಿ, ನಿಮ್ಮದೆಲ್ಲ ಆರಸಿಸಿ ಸಮಾನಕ್ಕೆ ತೊಗೊಂಬರ್ತಾರೆ ಇವರು ಅಂದರೆ ಆದಷ್ಟು ಅವರಿಂದ ದೂರ ಉಳಿಯುವಂಥ ದೂರ ಸಿಡಿಯುವಂಥ ಪ್ರಯತ್ನ ಮಾಡಿದರು. ಆದರೂ ಅದು ಯಶಸ್ವಿ ಆಗಲಿಲ್ಲ. ಆದರೂ ಗೆದ್ದಾರೆ NDA ಆದ ಮೇಲೆ ಅಧಿಕಾರ ಮಾಡ್ತಾ ಇರ್ತಾರೆ ಮತ್ತು ಬೇರೆ. ಈಗ ಮತ್ತೂ ಅದನ್ನು ಜೋರು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಹೋದಲ್ಲೇ ಬಂದಲ್ಲೆಲ್ಲ ಇದು ಜೋರು ಆಗಿದೆ. ಜನನೂ ನಿಧಾನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಯಾಕಂದರೆ ಇವರು ಏನು ಅಟ್ರಲ್ಲಿ ಇಲ್ಲಿಯವರೆಗೆ ಹೇಳಿದರು ಸಂಪೂರ್ಣವಾಗಿ ಯಾವ್ಯಾವ ಒಂದು ಯೋಜನೆಗಳು ಹೇಳಿದರು ಅವೆಲ್ಲ ಅಟ್ರಲ್ಲಿ ಫೇಲ್ ಆಗಿದ್ದಾವೆ. ಯಾವುದೂ ಯಶಸ್ವಿಯಾಗಿಲ್ಲ. ನಿರುದ್ಯೋಗಂತಿ ದಿನಂತಿ ಬೆಳೀತಾನಲ್ಲ, ಬೆಲೆ ಏರಿಗಿಂತ ದಿನದಿನ ಗಗನಕ್ಕಿತ್ತರ ಹೋಗ್ತಾ ಇದೆ. ಯಾವುದು ಇಲ್ಲದ ಈ ದೇಶದಲ್ಲೇ. ಮತ್ತು ಉದ್ಯೋಗ ಸೃಷ್ಟಿ ಇಲ್ಲಂದು ಕೂಡ ಅಸಂಘಟಿತ ಕಾರ್ಮಿಕರು ಹೆಚ್ಚಾಗಿ ಬಿಡ್ತಾರೆ. ದುಡಿಯುವವರೆಗೆ ಏನೆಲ್ಲ ಬದುಕು ಕಷ್ಟ ಆಗಿದೆ. ಏನೋ ಒಂದು 5 ಕಿಲೋ 10 ಕಿಲೋ ಅಕ್ಕಿ ಕೊಡೋದು, ಒಂದೇನೋ ಗ್ಯಾರಂಟಿ ಕೊಟ್ಟೆ, ಹಾಗೂ ಇವು ಜಗ್ಗಾಡ್ತಾ ಇದ್ದಾರೆ. ಇದನ್ನು ಜನರು ಬೆಸ್ಟ್ ಹೋಗಿದ್ದಾರೆ. ಒಂದು ಹೊಸ ಪರಿವರ್ತನೆ ಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಈ ಮೀಸಲಾತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮೀಸಲಾತಿ ಎಲ್ಲಿವರೆಗೆ ಇರಬೇಕು ಅನ್ನೋ ಮಾತು ಬಂದಾಗ ಅಲ್ಲಿ ವಾಷಿಂಗ್ ಡಿಶಿಯಲ್ಲಿ ಕೇಳಿದಾಗ ಅವ್ರು ಕೊಟ್ಟಂಥ ಉತ್ತರ ಅದು ಸಿಂಪಲ್ ಅದ. ಎಲ್ಲಿವರೆಗೆ ಸಮಾನತೆ ಬರುವುದಿಲ್ಲವೋ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗಳು, ಅಲ್ಲಿವರೆಗೆ ಜಾತಿ ಇರುವವರೆಗೆ ಈ ಮೀಸಲಾತಿ ಹೋಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಮತ್ತೆ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂದರೆ 50% ಮೇಲ್ಪಟ್ಟು ನಾವು ರಿಸರ್ವೇಷನ್ ಮಾಡ್ತೀವಿ ಅಂತ ಮತ್ತೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಷ್ಟಾದರೂ ಇನ್ನೂ ಇಲ್ಲ ಜಾತಿಯನ್ನು ಈ ಒಂದು ಮೀಸಲಾತಿನ ಹೋಗಿ ಓಡಾಡಿಸ್ತಾರೆ ಇವರು ಅಧಿಕಾರಕ್ಕೆ ಬಂದರೆ ಅಂತೇಳಿ ಆದಷ್ಟು ಈ ಒಂದು ಮೀಸಲಾತಿ ಪಡೆಯುತ್ತಿರುವಂಥ ಜನರು ಭಯ ಹುಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇದು ರಾಜಕೀಯ ಆಟಿರಲಿ ಏನೂ ಇರಲಿ, ಆದರೆ ಜನ ಇದನ್ನು ನಂಬ್ತಾರ ಅಂತ ನಂಬಿಸು ಪ್ರಯತ್ನ ಮಾಡಲಿಕ್ಕೆ ಹೆಚ್ಚಿದ್ದಾರೆ ಬಿ ಜೆ ಪಿಯವರು. ಜನ ಎಷ್ಟು ಮಟ್ಟ ನಂಬ್ತಾರೆ ಬಿಡ್ತಾರೆ ಬೇರೆ ವಿಷಯ. ಈ ಹಿನ್ನೆಲೆಯಲ್ಲಿ ಇನ್ನೊಂದು ಇತ್ತೀಚೆಗೆ ಒಂದು ಸ್ಪೋರ್ಟ್ ಆಗಿದೆ ಏನಪ್ಪ ಅಂತಂದರೆ, ಅದಕ್ಕೆ ಪೂರ್ವದಲ್ಲಿ ನಾವು ಒಂದು ಮಾತಿನಲ್ಲಿ ಗಮನಿಸಬೇಕಾಗಿದೆ. ಮೊದಲಿಗೆ ವಾಷಿಂಗ್ಟನ್ ಡಿ ಸಿಯಲ್ಲೇ ನಮ್ಮ ರಾಹುಲ್ ಅವರು ಏನು ಉತ್ತರ ಕೊಟ್ಟರು ಅದನ್ನು ಮೊದಲು ನೋಡ್ಕೊಂಡು ಬರೋಣ ಬಂದರು. ಯು ಆ್ಯಡ್ ಅಪ್ ದಲಿತ್ಸ್, ಟ್ರೈಬಲ್ಸ್, ಒ ಬಿ ಸೀಸ್, ದೇ ಕಮ್ ಟು 73%. Out of 70 people, there's one tribal. I think three Dalits, three OBCs. So, and I think a minority. So 90% of India, in the government of India, has access to less than 10% of the positions that determine how finances, how money is going to be spent. And when you actually look at the financial numbers, then tribals get 10 paisa out of 100 rupees. Dalits get, I think, 5 rupees out of 100 rupees. And OBCs get a similar number. So the fact of the matter is that they're not getting participation. Right? And the problem is that 90% of India is not able to play. Right? Go through the list of every single business leader in India. And I've done it. Show me the tribal name. Show me the Dalit name. Show me the OBC name. Out of the top 200, I think there's one OBC. They're 50% of India. But we're not treating the symptom. That's the problem. Right? Now, it's not the only tool. There are other tools. But we will think of scrapping reservations when India is a fair place. And India is not a fair place. Now, that creates a problem. Because there are many people who come from the upper caste, right? Who say, look, what have we done wrong? Right? Why are we being punished? And so then you think about increasing dramatically the supply of some of these things. You think about decentralizing power. You think about involving many more people in the governance of our country. Right? You think of opening up. I mean, frankly, with all due respect, I don't think any of you are ever going to become Adani or Ambani. And there's a reason for that. You can't. Because those doors are closed. Somebody said, somebody misquoted me yesterday saying that I'm against reservations. I've been saying again and again and again, we're going to increase reservations beyond 50%. And I'm not against reservations. You know, ನಿಮ್ಗೆ ಕ್ಲಿಯರ್ ಆಗಿರ್ಬೇಕಿದ್ದು ಏನಪ್ಪ ಅಂದರೆ, ಅವ್ರು ಸ್ಪಷ್ಟವಾಗಿ ಎಲ್ಲೂ ಈ ಮೀಸಲಾತಿಯನ್ನು ಕಿತ್ತಾಕಬೇಕು, ಇದು ಬೇಡ ಅಂತ ಹೇಳಿಲ್ಲ. ಅವ್ರು ಹೇಳಿದ ಉದ್ದೇಶ ಏನಪ್ಪ ಅಂದರೆ, ಇದು ಮೀಸಲಾತಿ ಏನಿದೆ ಇದು ಸರ್ವರಿಗೂ ಎಲ್ಲಿವರೆಗೆ ಸಮಾನತೆ ಬರೋದಿಲ್ಲ ಅಲ್ಲಿವರೆಗೆ ಇರೋದನ್ನು ಮಾತು ಮಾತಾಡಿದ್ದಾರೆ. ಇದ್ರ ಕುರಿತಾಗಿನ ಇದು ಏನಪ್ಪ ಅಂತಂದರೆ, ಮೀಸಲಾತಿ ಹೋಗುವಂಥ ಮಾತು ತಕ್ಕಿತ್ತಾಕ ಒಂದು ಮಾತಾಗಿದೆ ಅಂತೇಳಿ ಒತ್ತಡ ತಂದು ಅನೇಕ ಹಿರಿಯರ ಮೇಲೆ ಒತ್ತಡ ತಂದ ಬಿ ಜೆ ಪಿಗರು ಇದರ ಕುರಿತಾಗಿ ಮೀಸಲಾತಿ ವಿರೋಧಿ ಅಂತ ಸ್ಟೇಟ್ಮೆಂಟ್ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅನೇಕ ಇದಕ್ಕೆ ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಅಂತಾರೆ. ಇದೇ ಮಾತ್ರನ ಇನ್ನೊಂದು ಹೊಸ ಒಂದು ಸ್ಪೋರ್ಟ್ ಏನಾಗಿದೆಪ್ಪ ಅಂದರೆ, ಅಂಬೇಡ್ಕರ್ ಸಂದ ಎಲ್ಲರೂ ಕೇಳಿದಿರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಪೌತ್ರ ಅಂದ್ರೆ ಮರಿಮಗ ಡಾಕ್ಟರ್ ರಾಜರತ್ನಮ್ಮ ಅಂಬೇಡ್ಕರ್ ಅವರಿಗೂ ಸಹ ಇದೇ ಒಂದು ವಿಷಯದಲ್ಲ, ನೀವು ಒಂದು ಸ್ಟ್ರೈಕ್ ಮಾಡಿರಿ, ಹೇಳಿಕೆ ಕೊಡ್ರಿ, ಮೀಸಲಾತಿಯನ್ನು ಕಿತ್ತು ಹಾಕ್ತಾ ಇದ್ದಾರೆ ಅನ್ನೋ ಹೇಳಿ ಕೊಡ್ರಿ ಅಂದಾಗ ಭಾಳ ಪ್ರೆಷರ್ ಮಾಡಿದಾಗ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ರಾಜರತ್ನಂ ಅಂಬೇಡ್ಕರ್ ಅವರು. ಏನು ಕೊಟ್ಟರು ಅದನ್ನು ಕೇಳ. ಮುಜೆ ಭಿ ಅಪ್ರೋಚ್ ಕಿಯಾ ಗಯಾ, ದೇಶ್ ಕಿ ಸಬ್ಸೆ ಬಡಿ ಪಾರ್ಟಿ, ಉನ್ ಪಾರ್ಟಿ ಕೆ ಲೋಗೋ ನೇ ಮುಜೆ ಕಹಾ ಕಿ ಆಪ್ ಭಿ ರಾಹುಲ್ ಗಾಂಧಿ ನೇ ವಾಷಿಂಗ್ಟನ್ ಡಿ ಸಿ ಮೇ ಜೊ ವಕ್ತವ್ಯ ದಿಯಾ ಹೈ ಆರಕ್ಷಣ ಕೋ ಲೇಕರ್ ಉಸ್ಕೆ ಖಿಲಾಫ್ ಧರ್ನಾ ಪ್ರದರ್ಶನ್ ಕರೋ, ಆಂದೋಲನ್ ಕರೋ, ಸಾರೆ ಕಾರ್ಯಕರ್ತಾಂ ಕೋ ಕಾಮ್ ಪೆ ಲಗಾ ದೋ. ದೋ ದಿನ ಸೇ ಮೇರೆ ಪರ್ ವೋ ಪ್ರೆಷರ್ ಥಾ ಕಿ ಆಪ್ ಕರೋ ಆಪ್ ಕರೋ, ಲೇಕಿನ್ ಮೇನೆ ಕೋಯಿ ಆಂದೋಲನ್ ನಹಿ ಕಿಯಾ ಔರ್ ನಾ ಹಿ ಮೇ ಕರ್ನೆ ವಾಲಾ ಹೂಂ. ಯೇ ಬಾತ್ ಮೇ ಇಸ್ಲಿಯೇ ಆಪ್ಕೋ ಬತಾ ರಹಾ ಹೂಂ ಕಿ
मैं जो मेरी मूवमेंट चलाता हूं वो समाज के पैसों पे चलाता हूं, इसलिए मुझे आदेश देने का काम सिर्फ मेरा समाज कर सकता है। बीजेपी का कोई नेता मुझे आदेश देने का काम नहीं कर सकता और ना ही बीजेपी के आदेश पे मैं किसी भी आंदोलन को हाथ में लेना चाहता हूं। अब ये आंदोलन क्या जो हो रहा है, राहुल गांधी ने वॉशिंगटन डीसी में अपूर्वा रामास्वामी ये लड़की ने एक सवाल किया कि भारत में कितने दिनों तक आप जातिगत आरक्षण कंटिन्यू रखोगे, कितने समय तक रखोगे, क्या आपकी पार्टी आरक्षण को रद्द करेगी। तब राहुल गांधी ने जो जवाब दिया है वो हर एक अंबेडकराइट लोगों का, अंबेडकरवादी नेताओं का ये जवाब होता है कि जब तक भारत में जाति व्यवस्था है, जब तक भारत में जातिवाद है, जब तक भारत में सोशल डिस्क्रिमिनेशन है, सामाजिक असमानता है, तब तक भारत में आरक्षण रहेगा। जिस दिन भारत की ये जातिगत समस्या खत्म हो जाएगी हम उस दिन आरक्षण समाप्त करने का सोचेंगे, ये उनका स्टेटमेंट है। अब मुझे बताओ क्या किसी भी अंबेडकराइट, जो प्रॉपर अंबेडकराइट है, अंदर से बीजेपी या आरएसएस के इशारों पे काम करने वाले नेताओं के बारे में नहीं कह रहा हूं, क्या किसी भी अंबेडकराइट, सच्चे अंबेडकराइट को इस बयान से तकलीफ होनी चाहिए? बल्कि ये तो हमारी भूमिका है कि आरक्षण कब तक होना चाहिए, कि जब तक जाति है, जब तक जातिवाद है, जब तक सोशल डिस्क्रिमिनेशन है, तब तक आरक्षण होना चाहिए। हम भी आरक्षण छोड़ना चाहते हैं, अरे 75 साल हो गए, हमको उस लिस्ट से बाहर आना है, लेकिन उस लिस्ट से बाहर आने के लिए क्या वो माहौल है? यही बात राहुल गांधी ने कही। इसलिए मैं कोई राहुल गांधी का समर्थक नहीं हूं, ना ही मैं कांग्रेस का कोई समर्थक हूं, लेकिन इस बात के ऊपर राहुल गांधी का किस वजह से हम लोग विरोध करें? राहुल गांधी हमारे लिए कोई प्रिय व्यक्ति नहीं। केदरला ಸ್ಪಷ್ಟವಾಗಿ ಬಿಜೆಪಿಗರು ನನ್ನ ಮೇಲೆ ಒತ್ತಡ ತಂದ ರಾಹುಲ್ರು ಈ ಒಂದು ಮಿಸ್ಲಾದ ವಿರೋಧವಾಗಿ ಮಾತಾಡಿದ್ರು, ಸ್ಟ್ರೈಕ್ ಮಾಡಂತ ಹೇಳಿದ್ರು, ಆದರೆ ಅದನ್ನು ಒಪ್ಪಲಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಒತ್ತಡ ತೊಗೊಂಬಂದರು, ಸಾಕಷ್ಟು ಹೇಳಿದರು, ಕೊಡ್ರಿ ಕೊಡ್ರಿ ಅಂತೇಳಿ, ನಾವು ಕೊಟ್ಟಿಲ್ಲ. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಹಂಗಿಲ್ಲಲ್ಲ, ಆ ರೀತಿ ಇಲ್ಲ. ವಾಷಿಂಗ್ ಡಿ ಸಿಡ್ ಅವ್ರು ಮಾತಾಡಿದ್ದು ಮಿಸ್ಲಾದಿ ವಿರೋಧಿ ಅನ್ನೋ ಮಾತಿಲ್ಲ. ಮತ್ತು ನಾವು ಯಾವಾಗಲೂ ಯಾವ ಕಾಲಕ್ಕಾದರೂ ಒಂದು ನಮ್ದು ಒಂದು ಸಿದ್ಧಾಂತ ಅಂಬೇಡ್ಕರ್ ನಿಜವಾದ ಅಂಬೇಡ್ಕರ್ವಾದಿಗಳು ಅಲ್ಲಿ ಬಿ ಜೆ ಪಿ ಅಂಬೇಡ್ಕರ್ವಾದಿಗಳು ಮತ್ತೊಂದು ಪಾರ್ಟಿ ಅಂಬೇಡ್ಕರ್ವಾದಿಗಳು ಅಲ್ಲ. ರಿಯಲಿ ಯಾರು ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ಅಂಬೇಡ್ಕರ್ವಾದಿ ಅಂಬೇಡ್ಕರಿಯನ್ ಯಾರಿದ್ದಾರೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲಿವರೆಗೆ ಜಾತಿ ಹೋಗೋದಿಲ್ಲ, ಆ ಜಾತಿ ವ್ಯವಸ್ಥೆ ಕಿತ್ತು ಹೋಗೋದಿಲ್ಲ, ಅಲ್ಲಿವರೆಗೆ ರಿಮಿಸಲಾತಿ ಇರುವುದು, ಇದು ಸ್ಪಷ್ಟವಾದ ಅಭಿಪ್ರಾಯ. ಮತ್ತು ಅವತ್ತು ಮಾತಾಡಿದ್ರು ರಾಹುಲ್ ಅವರು ಅದನ್ನ ಮಾತಾಡಿದ್ದಾರೆ. ನಾ ಹೆಂಗೆ ಅದನ್ನು ವಿರೋಧವಾಗಿ ಮಾತಾಡಲಿಕ್ಕೆ ಸಾಧ್ಯ? ಯಾಕಂತಂದ್ರೆ ರಾಹುಲ್ರ ಮಾತಿನಲ್ಲಿ ಎಲ್ಲೂ ಮಿಸ್ಲಾತಿ ಕಿತ್ತಾಕಬೇಕು, ಮಿಸ್ಲಾತಿ ವಿರೋಧದ ಭಾವನೆ ಇಲ್ಲಿ ಇಲ್ಲ ಇಲ್ಲ ಅಂದಾಗ ನಾ ಯಾಕೆ ಆ ಮಾತು ಮಾತಾಡಬೇಕು ಅಂತ. ಆದರೆ ನಮ್ಮಂಥವ್ರಿಗೆಲ್ಲರಿಗೂ ಬೆನ್ನತ್ತಿವ್ ಬಿ ಜೆ ಪಿಗರು ಅವ್ರ ವಿರೋಧವಾಗಿ ರಾಹುಲ್ ಅವ್ರು ಮಾತಾಡಿದ್ರೆ ಅಂತ ಹೇಳಬೇಕು ಅಂತ ಅನ್ನೋ ಜೊತೆಗೆ ನಾವು ಮತ್ತು ಇವತ್ತಿಗೂ ಈ ಸ್ವತಃ ಅಂಬೇಡ್ಕರ್ ಅವರ ಅಂದರೆ ನಮ್ಮ ರಾಜರತ್ನ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಮಾತುಗಳಲ್ಲೇ ನಾವು ಬಿ ಜೆ ಪಿಗಳನ್ನು ಮತ್ತು ಕಾಂಗ್ರೆಸ್ ವಿರೋಧ ಮಾಡ್ತೀವಿ, ಇಬ್ಬರನ್ನು ವಿರೋಧ ಮಾಡ್ತೀವಿ, ಆದರೆ ಸತ್ಯ ಮಾತ್ರ ಮಾತಾಡ್ತೀವಿ. ಮತ್ತು ಇವರು ರಾಹುಲ್ ಗಾಂಧಿ ಅವರು ಆ ರೀತಿಯಾಗಿ ಮಾತಾಡಿಲ್ಲ, ಹಂಗೆ ಮಾತಾಡಿ ಅವ್ರು ವಿರೋಧದಾರ ಅಂತೇಳಿ ಮಿಸ್ಲಾದಿ ವಿರೋಧದ ಅಂತ ಸ್ಟೇಟ್ಮೆಂಟ್ ಕೊಡ್ರಿ ಅಥವಾ ಆಂದೋಲನ ಮಾಡ್ರಿ ಅಂತ ಹೇಳಿದರು, ಅದು ಮಾತ್ರ ಸತ್ಯ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದೊಡ್ಡ ಒಂದು ಆಘಾತವನ್ನು ಬಿ ಜೆ ಪಿಯವರಿಗೆ ಮಾಡಿಬಿಟ್ಟಿದ್ದಾರೆ. ಈಗ ಸಾಕಷ್ಟು ಅವ್ರು ಟೀಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರನ್ನ ಮತ್ತು ಮೋದಿ ಅವ್ರನ್ನ, ಅವ್ರ ವಿರೋಧಿಗಳು ಜೂಟ್ ಬೋಲೋ ಬಂದಪ್ಪ ಅಂತ ಮತ್ತು ಜೂಟ್ ಹೊರಗೆ ಬಂದುಬಿಟ್ಟದೆ ಇವತ್ತು. ಇದರಿಂದಾಗಿ ಇನ್ನಷ್ಟು ಪಾರ್ಟಿಯ ಜೊತೆಗೆ ಮೋದಿಯವರ ಕೀರ್ತಿಗೆ ಒಂದು ಕಳಂಕ ಬಂದುಬಿಟ್ಟದೆ. ಇದರಿಂದಾಗಿ ಇದು ಮಾಡಬೇಕಾಗಿತ್ತು, ಏನು ಅವಶ್ಯ ಇತ್ತು, ತಾವು ಮಾಡಲಿಲ್ಲ ಅದನ್ನು, ಏನು ತಪ್ಪದ ಇಲ್ಲ, ರಿಸರ್ವೇಷನ್ ಹೆಚ್ಚು ಮಾಡ್ತೀರ ಆ ವಿಷಯ ಐತೆ ಮೇಲೆ ಮಾಡಿರಿ. ಜಾತಿಗಳಂತೆ ಮಾಡಲಿಲ್ಲ, ಯಾರು ಬೇಡಂತಾರೆ ನಿಮಗೆ, ನಿಮ್ಮ ಕೈಲಿ ಅಧಿಕಾರದ ಈಗ ಯಾರೂ ವಿರೋಧ ಮಾಡೋದಿಲ್ಲ, ಅದನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ, ಇನ್ನೂ ಮಾಡಿಲ್ಲ. ಇಲ್ಲಿವರಿಗೆ ಅದನ್ನು ಮಾಡ್ತಾ ಬಂದಿದ್ದೀರಿ ನೀವು, ಮೂಗಿ ತುಪ್ಪ ಸೌರೆ ಕಳಿಸಿಬಿಡು. ನಾವು ಓ ಬಿ ಸಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀರಿ, ಓ ಬಿ ಸಿ ರೆಸರ್ವೇಷನ್ ಇಲ್ಲ, ಸ್ವತಃ ಇದನ್ನು ತಮ್ಮ ಒಂದು ಮಾತುಗಳನ್ನ ರಾಹುಲ್ ಅವರು ಹೇಳಿದ್ದಾರೆ. ಈ ದೇಶದಲ್ಲಿ 200 ಜನ ಕಾರ್ಪೊರೇಟ್ಗಳಲ್ಲಿ ಎಷ್ಟು ಜನ ಓ ಬಿ ಸಿ ಅವರಿದ್ದಾರೆ, ಎಷ್ಟು ಜನ ಎಸ್ ಸಿ ಇದ್ದಾರೆ, ಎಷ್ಟು ಜನ ಎಸ್ ಟಿ ಇದ್ದಾರೆ ಹೇಳ್ರಪ್ಪ, ನಮ್ಮನ್ನು ಕೇಳ್ತಾ ಇದ್ದಾರೆ. ಉತ್ತರ ಕೊಡೋರಿಗೆ ಕಾರ್ಪೊರೇಟ್ಗಳೆಲ್ಲ ಮೇಲ್ಜಾತಿಗೆ ಸಂಬಂಧಿಸಿದವರು, ಮೇಲ್ವರ್ಣೀಯರು ಎಲ್ಲರೂ ಅವರೇ ಇದ್ದಾರೆ. ಒಬ್ಬರಾದರೂ ಒಬ್ಬ ದಲಿತ, ಒಬ್ಬ ದಲಿತ ಏನಾದರೂ ಕಾರ್ಪೊರೇಟ್ ಇದ್ದಾನ, ದೊಡ್ಡ ವ್ಯಾಪಾರ ಇದ್ದಾನ, ಯಾರಿದ್ದಾರಪ್ಪ?
ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು 3 ಜನ ಅಂದರೆ OBC ಇದ್ದಾರೆ, ದೊಡ್ಡ ದೊಡ್ಡ ಹೈಯರ್ ಪೋಸ್ಟ್ನಲ್ಲ. ಈ ದೇಶದ ಹೈಯರ್ 100 ಪೋಸ್ಟ್ನಲ್ಲಿ ಒಂದು 3 ಜನ OBC ಇದ್ದಾರೆ ಅಂದ್ಬಿಟ್ಟು ಉಳಿದವ್ರು ಯಾರೂ ಇಲ್ಲ. ಯಾಕೆ ಅವ್ರ ಲೆಬ್ರಿಟಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅಂದರೆ ಅವ್ರ ಮಾತಿನ ಸ್ಪಷ್ಟತೆ ಇದೆಯಲ್ಲ, ಇವ್ರನ್ನೆಲ್ಲರೂ ತುಳಿತಾ ಇದ್ದಾರಪ್ಪ ಈ 90% ಜನರನ್ನು ಅಂತ ಹೇಳ್ತಾ ಇದ್ದಾರೆ. ಹೌದು, ಅದರಲ್ಲಿ ಓಟ ಆಸೆ ಅದ, ಅದು ಗೆದ್ದ ಅಧಿಕಾರ ಹೇಳ್ಬೇಕು, ಅವ್ರಲ್ಲಿ ಆಸೆ ಅದ. ಆ ಆಸೆಗಾದ್ರೂ ಇವತ್ತು ರಾಹುಲ್ ಗಾಂಧಿ ಅವರು ತಮ್ಮ ಮೂಲ ಕಾಂಗ್ರೆಸ್ನ ಸಿದ್ಧಾಂತ ಬಿಟ್ಟು ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಇವತ್ತು ನಿಜವಾಗಿ ಅವರು ಅಂಬೇಡ್ಕರ್ನ ಅಭ್ಯಾಸ ಮಾಡಿದ್ದಾರೆ. ಅಂಬೇಡ್ಕರ್ ಅವ್ರು ಹೆಂಗೆ ಕೂತು ವಿಚಾರ ಮಾಡ್ತಾ ಇದ್ದಾರೆ, ಈ ದೇಶವನ್ನು ನೋಡ್ತಾ ಇದ್ದಾರೆ. ನಾನು ಅಂಬೇಡ್ಕರ್ ವಾದಿ ಅಂತ ಎಲ್ಲಿಯೂ ಹೇಳೋದಿಲ್ಲ, ಆದರೂ ಸಹಿತ ಅವರು ಅಂಬೇಡ್ಕರ್ ಇಟ್ಟಂತಹ ಶಿಕ್ಷಣ ಕೊಡಬೇಕು, ಅದು ಮತ್ತೇನು ಮಾಡಬೇಕು ಅನ್ನೋಂಥ ಮಾತುಗಳನ್ನು ಜೊತೆಗೆ ಎಲ್ಲರಿಗೂ ಯಾರು ಎಷ್ಟು ಪ್ರಮಾಣದಲ್ಲಿ ಅಷ್ಟು ರೆಸೊಲ್ಯೂಷನ್ ಬರಬೇಕು ಅಂತ ಕಾಂಚನರಾಮರ ಕಾನ್ಸೆಪ್ಟನ್ನು ಅವರಿಂದ ಅವರು ಒಪ್ಕೊಳ್ತಾ ಇದ್ದಾರೆ. ಆದರೆ ಅದೇ ಕಾಂಚನರಾಮರ ಶಿಷ್ಯರಾದಂಥ ಮಾಯಾವತಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಏ ಅವು ಅಂಬೇಡ್ಕರ್ ವಿರೋಧ ಇದ್ದಾರೆ, ಅಮಿತ್ ಶಾ ವಿರೋಧ ಇದ್ದಾರೆ, ರಾಹುಲ್ ಅವರು ತಪ್ಪು ಮಾತಾಡಿದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ಮಾಯಾವತಿ ಅವರನ್ನು ಮಾತಾಡಬಾರ್ದಾಗಿತ್ತು, ಅಂದರೆ ಅವ್ರು ನಿಜವಾಗಿಯೂ ಅಂಬೇಡ್ಕರ್ ವಾದಿ ಆಗಿದ್ದರೆ. ಆದರೆ ಅವರು ಮಾತಾಡೋದು ನೋಡಿದಾಗ ಮತ್ತು ಅವರು ಇಲ್ಲಿವರೆಗೆ ಅವ್ರು ಆಡೋದು ನೋಡಿದಾಗ ನಿಜವಾಗಿ ಅಂಬೇಡ್ಕರ್ ವಾದಿನಾಗಿರು ಅಂತ ಪ್ರಶ್ನೆ ಇವತ್ತು ಹುಡ್ತಾ ಇದ್ದಾರೆ. ಯಾಕಂದರೆ ಯಾವ ಅಂಬೇಡ್ಕರ್ ಅವರು ಏನೇನು ಹೇಳಿದರು, ಶಿಕ್ಷಿತರನ್ನಾಗಿ ಮಾಡಬೇಕಂತ ಹೇಳಿದರು, ಅವರ ಆಡಳಿತ ಅವಧಿಯಲ್ಲಿ ಅಲ್ಲಿಯ ಇಡೀ ರಾಜ್ಯದ ಎಲ್ಲ ಬಡ ಮಕ್ಕಳಿಗೆ ಬೇಡ, ಅಲ್ಲಿಯ ದಲಿತ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಎಷ್ಟು ಮಾಡಿದರು, ಎಷ್ಟು ಜನ ದಲಿತ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಕಲಿತು ದೊಡ್ಡ ವಿದ್ವಾಂಸರಾಗಿ ಉತ್ತರ ಪ್ರದೇಶವನ್ನು ಎಬ್ಬಿಸಿಕೊಳ್ಳುವಂಥ ಕೆಲಸ ಮಾಡಿದರು. ಮ್ಯಾಕ್ಸಿಮಮ್ ಇದರಲ್ಲೇ ಶಿಕ್ಷಣ ಎಷ್ಟು ಕೊಟ್ಟರು ಮತ್ತು ಆರೋಗ್ಯಕ್ಕೆ ಏನು ಮಾಡಿದರು. ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಅವರು ಎರಡು ವಿಷಯಗಳನ್ನು ಹೇಳ್ತಾ ಇರ್ತಾರೆ, ಒಂದು ಮೊದಲನೇದಾಗಿ ಶಿಕ್ಷಣ, ಎರಡನೇದಾಗಿ ಮೆಡಿಸಿನ್ ಎಲ್ಲರಿಗೂ ಅಂತ, ಇವೆರಡೂ ನಮ್ಮನ್ನು ಹಾಳು ಮಾಡ್ತಾ ಇದ್ದಾವೆ, ಇದಾಗಬೇಕು ಅಂತೇಳಿ ಇದು ಮಾಡಿದ್ರೆ ಮಾಯಾವತಿ ಅವರು. ಆದರೆ ಇವತ್ತು ಮಾಯಾವತಿ ಅವರು ತಮ್ಮ ಅಸ್ತಿತ್ವಕ್ಕಾಗಿ BJP ಪರ ಆಗಿ ಮಾತಾಡುವಂಥ ಮಾತುಗಳನ್ನು ಕೇಳಿದಾಗ ಇನ್ನೂ ಅನಿಸ್ತದೆ ಯಾರಿಗಾದರೂ ಅಂಬೇಡ್ಕರ್ ವಾದಿಗಳಿಗೆ, ಇವರೆಲ್ಲ ಅಂಬೇಡ್ಕರ್ ವಾದಿಗಳ ನಿಜವಾಗಿ ಅಂಬೇಡ್ಕರ್ನ ಅಭ್ಯಾಸ ಮಾಡಿದವರ ಅಂತಾರೆ. ಆದರೆ ಅಂಬೇಡ್ಕರ್ ಅವರ ಪ್ರಪೌತ್ರ ಅಥವಾ ಮರಿಮಗ ರಾಜರತ್ನ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಈ BJPಗರ ಒಂದು ವಿಚಾರವನ್ನು ತಳ್ಳಿ ಹಾಕಿದ್ದ. ಇವತ್ತು ನಾವು ನೆಮ್ಮದಿಯಿಂದ ಉಸಿರು ಬಿಡುವಂಥದ್ದಾಗಿದೆ ಅನೇಕರಿಗೆ. ಯಾಕೆ ಒಬ್ಬ ಯಾವುದೋ ವ್ಯಕ್ತಿ ಬಹಳ ಕಾಲದ ನಂತರ ಕಾಂಗ್ರೆಸ್ ಅದ ಕಾಂಗ್ರೆಸ್ನ, ಅದರಲ್ಲೂ ಇಂದಿರಾ ಕಾಂಗ್ರೆಸ್, ಮೂರು ಕಾಂಗ್ರೆಸ್ ಅಲ್ಲ, ಮತ್ತು ಅದರಲ್ಲೂ ಗಾಂಧೀಜಿಯವ್ರ ಕಾಂಗ್ರೆಸ್ ಅಲ್ಲ, ಇದನ್ನು ಫಸ್ಟ್ ಸ್ಪಷ್ಟಪಡಿಸ್ಬೇಕಾಗಿದೆ. ದುರಂತ ಕೆಲವು ಬರ್ತಾರ್ರಿ ಇಲ್ಲಂತಲ್ಲ, ಕಾಲಕಾಲಕ್ಕೆ ಯಾರು ಬಂದು ಸೇರ್ಕೊಳ್ತಿರ್ತಾರೆ ಒಳಗೆ, ಆಗ ಕಾಂಗ್ರೆಸ್ ಹೆಸರು ಕೆಡಿಸ್ತಿರ್ತಾರೆ, ಆಗ ಆ ಕಮ್ಯುನಿಸ್ಟ್ ಹೆಸರಿಗೆ ಸ್ಟ್ಯಾಲಿನ್ ಬಂದರು ಕಮ್ಯುನಿಸ್ಟ್ ಹೆಸರು ಕೆಡಿಸಿ ಹೋಗ್ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಅವರೊಬ್ಬ ಡಿಕ್ಟೇಟರ್ ಆಗಿಬಿಟ್ರು. ಯಾವ ಒಬ್ಬ ಸ್ಟ್ಯಾಲಿನ್ ಒಬ್ಬ ಜಗತ್ತಿಗೆ ಆದರ್ಶ ಆಗಬೇಕಾಗಿತ್ತು ಕಮ್ಯುನಿಸ್ಟ್ಗೆ, ಅವರೊಬ್ಬ ಡಿಕ್ಟೇಟರ್ ಆಗಿ ಪರಿವರ್ತನೆ ಆಗ್ತಾರೆ. ಇಡೀ ಈ ಒಂದು ರಷ್ಯಾದಲ್ಲಿ ಕಮ್ಯುನಿಸಮ್ ಸೋರೋದಕ್ಕೆ ಅವ್ರ ಕಾರ್ಯಕರ್ತರಾಗ್ತಾರೆ. ಹಂಗೆ ಭಾರತದಲ್ಲೇ ಗಾಂಧೀಜಿಯವ್ರ ಫಾಲೋವರ್ಸ್ಗಳನ್ನ ಗಾಂಧೀಜಿಯವರ ವಿಚಾರಗಳನ್ನು ಕೊಲೆ ಮಾಡುವಲ್ಲಿ ಪ್ರಮುಖರಾಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಹಾಗೆ ಅಂಬೇಡ್ಕರ್ ಸಹಿತ ಅಂಬೇಡ್ಕರ್ ವಾದಿಗಳು ಅಂತ ಏನು ಹೇಳ್ಕೊತಾ ಇದ್ದಾರೆ, ಅವರು ಸಹಿತ ಅಂಬೇಡ್ಕರ್ ವಿಚಾರಗಳನ್ನು ಸಂವಾದ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತೇನೋ BJP ಗೆಲ್ಲೋ ಸಲ ಏನೇನೋ ಮಾತಾಡ್ತಾ ಇದ್ದಾರೆ, ಅದೆಲ್ಲ ಬೇಕಾಗಿಲ್ಲ, ಈ ಅಧಿಕಾರ ಸಿಕ್ಕದ ಅವ್ರಿಗೆ. ಮೊದಲು ಮಾಡಬೇಕಾಗಿದ್ದ ಕೆಲಸ ಜನಗಣತಿ ಮಾಡಿಸೋದು, ಅದು ಜಾತಿ ಗಣತಿ ಮಾಡಿಸೋದು, ಯಾರ್ಯಾರು ಎಸ್ಟೇಟ್ ಇದ್ದಾರೆ ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಅವ್ರು ಆ ಪ್ರಮಾಣದಲ್ಲಿ ಅವ್ರಿಗೆ ಹಂಚಿಕೊಟ್ಬಿಡುವಂಥ ಪ್ರಯತ್ನ ಮಾಡಿರಿ. ಅವಕಾಶದಲ್ಲ ನಿಮಗೆ ಅಧಿಕಾರದಲ್ಲಿದ್ದೀರಿ. ಯಾರು NDAದಲ್ಲಿದ್ದಂತಹ ಒಂದು ಏನು ಅದರ ಪ್ರಮುಖವಾದಂಥ ಪಕ್ಷಗಳು ಯಾರು ವಿರೋಧ ಮಾಡೋದಿಲ್ಲ, ಈವನ್ ಕಾಂಗ್ರೆಸ್ ವಿರೋಧ ಮಾಡೋದಿಲ್ಲ. ಈ ಅವಕಾಶ ಆಗಿ ಬಿಟ್ಕೊಡ್ತೀರಪ್ಪ ನೀವು. ಇದನ್ನೆಲ್ಲ ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಮಿಸತ್ತ ಸಾಕಾಗ್ತಾರೆ, ಏನು ಅವ್ರು ಅಧಿಕಾರಕ್ಕೆ ಬಂದಿಲ್ಲ, ಒಂದಿಲ್ಲ ಅಂದರೂ ಸಹಿತ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ, ಆದ್ರೆ ನಿಮ್ಗೆ ಸಾಧ್ಯ ಇದೆ ಮಾಡಲಿಕ್ಕೆ. ಮೀಸಲಾತಿಗಿಂತ ಹಾಕೋ ಸಾಧ್ಯ ಅದ, ಮೀಸಲಾತಿನ ಹೆಚ್ಚು ಮಾಡೋದಕ್ಕೂ ಸಾಧ್ಯ ಅದ, ಮೀಸಲಾತಿ ಹೆಚ್ಚು ಮಾಡಬೇಕಾಗಿದೆ, ಸುಪ್ರೀಂ ಕೋರ್ಟ್ ಅಡ್ಡು ಬರ್ತದೆ. ಆಗ ಜನಗಂತಿ ಹೇಳ್ತಾರೆ ಅವರು, ಜಾತಿ ಆದಮೇಲೆ ಜಾತಿ ಆದ್ರೆ ತೊಗೊಂಬರ್ರಿ, ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಅದರ ಸಂಚಿಬಿಡ್ರಿ BJP ಅವರ ಮೋದಿಯವರ ಕಾಂಚನರಾಮರ ಕಾನ್ಸೆಪ್ಟ್ ನೋಡ್ಕೊಂಡು ಬಿಟ್ಬಿಟ್ಟು ಮೋದಿ ಬಿಡ್ತದೆ. ಯಾರಾದರೂ ಏನು ರೀ, ಆ ಜನಕ್ಕೆ ಪಾಪ ಅನುಕೂಲ ಬೇಕಾಗಿದೆ. ಎಲ್ಲ ಬಡ ಜಾತಿ ಈ ಕೆಳ ಜಾತಿಗಳಲ್ಲಿದ್ದಂಥ ಬಡವರು ಮ್ಯಾಕ್ಸಿಮಮ್ ಇದ್ದಾರೆ. ಅದಕ್ಕಾಗಿ ಇವತ್ತು ರಿಸರ್ವೇಷನ್ನ ಯಾರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಹಂಚಿಬಿಡ್ರಿ ನೀವು, ಅವ್ರಿಗೆ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ರಿ. ಇವತ್ತೇನು ನಮ್ಮ ರಾಜರತ್ನಂ ಡಾಕ್ಟರ್ ರಾಜರತ್ನಂ ಅಂಬೇಡ್ಕರ್ ಅವ್ರು ಬಯಸ್ತಾ ಇದ್ದಾರೆ ಸಮಾನತೆ ಬರಬೇಕಾಗಿದೆ ಅಂತೇಳಿ, ಆ ಸಮಾಜದಲ್ಲೇ ಎಲ್ಲಿವರೆಗೆ ಜಾತಿ ಇರ್ತದನೋ ಅಲ್ಲಿವರೆಗೆ ರಿಸರ್ವೇಷನ್ ಇರಬೇಕು ಅನ್ನುವಂಥ ಮಾತಿನ ಹೇಳಿದ್ದಾರೆ. ಅದನ್ನು ಒಪ್ಪಿಕೊಂಡು ಎಲ್ಲ ಯಾರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲಿ ಯಾಕಪ್ಪ ನೀವು ಜಾತಿ ಗಣತಿ ಮಾಡಿ ಹಂಚಿಬಿಡಬಾರದು. ಸುಮ್ಮನೆ ರಾಹುಲ್ ಟೀಕೆ ಯಾಕೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಅವ್ರನ್ನ ಮಾಡ್ತಾ ಅಂತ ಹೇಳ್ತಿದ್ದಾರೆ. ಬಂದ್ರೆ ಅಧಿಕಾರಕ್ಕೆ ನೀವು ಬಂದಿಲ್ಲ, ಬಂದಾಗ ಗೊತ್ತಾಗುವಂಥ ವಿಷಯ. ಈಗ ನಿಮ್ಗೆ ಬಂದದ ಅಧಿಕಾರ ನಿಮ್ಗೆ ಹೇಗಿದೆ, ಯಾಕೆ ಮಾಡಬಾರ್ದು,
ಇದನ್ನು ಯಾಕೆ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀಪ್ಪ ಅಂದ್ರೆ ಸುಳ್ಳು ಹೇಳಿ ಇನ್ನೇನೋ ಮಾಡೋಕ್ಕಿಂತರು ಈಗ ನೋಡ್ರಿ ಹೊರಗೆ ಬಿಡ್ತಿದ್ರು ರಾಜರತ್ನಮ್ಮ ಅವ್ರು ಹೇಳಿಬಿಟ್ರು ಈ ಖಳನಾಯಕರು ಯಾರಾದರು ಯಾರ್ಯಾರು ಎಷ್ಟೆಷ್ಟು ಮತ್ತು ಮಾಯಾವತಿಯವ್ರಿಗೆ ಹೇಳಿಸಿದ್ರಿ ಇವ್ರಿಗೆ ಮಾತಾಡೋಕ್ಕೆ ಬೆನ್ನ ಹಚ್ಚಿದ್ರಿ ಇದೆಲ್ಲ ಬೇಕಾಗಿತ್ತಾ ಅವ್ರು ಬೆನ್ನ ಹಿಂಗೆ ಮಾತಾಡ್ರಿ ಇದೇ ಮಾತಾಡ್ರಿ ಇದೇ ರೀತಿ ಮಾತಾಡ್ರಿ ಇದೆ ಅಂತ ಹಸಿಸ್ಕೊಳಕ್ಕೆ ನಿಮ್ಮ ಮಾತು ಕೇಳ್ತಾರೆ ಅವರು ಸ್ವತಃ ಅವ್ರು ಹೇಳಿಬಿಟ್ಟಿದ್ರೆ ಇಲ್ಲ ನಮ್ಮ ಸಮಾಜದಮ್ಮ ಏನಪ್ಪ ಅಂತಂದ್ರೆ ನಮಗೆ ದುಡ್ಡು ಕೊಟ್ಟ ಈ ಆಂದೋಲನ ಮಾಡಲಿಕ್ಕೆ ಅಥವಾ ಸಹಾಯ ಮಾಡಿ ಆಂದೋಲನ ಮಾಡಲಿಕ್ಕೆ ಹೆಚ್ಚದ ಅದ್ರ ವಿರುದ್ಧ ಏನು ಮಾತಾಡಲಿಕ್ಕೆ ಸಾಧ್ಯಲ್ಲ ಅವ್ರು ನಮ್ಮ ಪರ ಮಾತಾಡಿದ್ರೆ ನಾವು ಹೆಂಗೆ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ದಿದ್ದಂಗೆ ಮಾತಾಡ್ತೀವಿ ನಾವು ಮತ್ತು ನಿಮ್ಮ ಮೇಲೆ ಪ್ರೆಷರ್ ತಂದ್ರೆ ಅನ್ನೋದ್ರ ಮಾತನ್ನು ಜಗತ್ತು ತಿಳಿಸಿಬಿಟ್ರು ಇದರಿಂದಾಗಿ ಹೊಡೆದು ಯಾರಿಗೆ ಬಿತ್ತು ಮತ್ತೆ ಎಲೆಕ್ಷನ್ ಮುಂದಿದವ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಹಸದ ಕಾಂಗ್ರೆಸ್ನ ವಕ್ತಾರರಾಗಿರ್ಬೋದು ಯಾರೋ ಇರ್ಬೋದು ಇದನ್ನು ಜವಾಬ್ದಾರಾಗಿ ತೊಗೊಂಡಲ್ಲಿ ಮಾತಾಡ್ತಾರೆ ಇಲ್ಲಪ್ಪ ಇವ್ರನ್ನ ಈ ಒಂದು ಮಿಶ್ರಾತಿ ವಿರೋಧಿಗಳಪ್ಪ ಇವರು ಬಿ ಜೆ ಪಿಗಳು ಅಂದರೆ ಅದು ಸಾಕ್ಷಿನೇ ಕೊಟ್ಟುಬಿಡ್ತಾರೆ ಅವರು ಅಂದಾಗ ಮತ್ತೆ ಯಾರಾದರೂ ಡೌನ್ಫಾಲನ್ನು ಈಗ ನೀವು ಮತ್ತೆ ಕೊನೆಗೆ ಬಂದು ಎಲ್ಲಿ ಹತ್ತಾ ಇದ್ದೀರಿ ಬಿ ಜೆ ಪಿಗಳು ನೀವು ಗ್ಯಾರಂಟಿ ಕೊಡ್ಲಿಕ್ಕೆ ಶುರು ಮಾಡಿದ್ರಿ ಈ ಒಂದು ಮಹಾರಾಷ್ಟ್ರದ ಎಲೆಕ್ಷನ್ದಲ್ಲಾಗಲಿ ಹರಿಯಾಣದಲ್ಲಾಗಲಿ ನಿಮ್ಮೆಲ್ಲ ಘೋಷಣೆ ನೋಡಲಿ ಗ್ಯಾರಂಟಿ ಎಷ್ಟು ಕೊಡ್ತಾ ಇದ್ದೀರಿ ಲಾಡ್ಲಿ ಬೇನ ಅದು ಇದು ಅಂತ ಹೇಳ್ತಾ ಇದ್ದೀರಿ ಹೆಣ್ಮಕ್ಳಿಗೆ ಇವತ್ತು ಘೋಷಣೆ ಮಾಡಿದ್ರಿ ಹರಿಯಾಣ ಸಲುವಾಗಿ ರಿಸರ್ವೇಷನ್ದು ಅಷ್ಟೆಲ್ಲ ಮಾಡೋಕ್ಕಿಂತರು ಈ ಸಡನ್ನಾಗಿ ಘೋಷಣೆ ಮಾಡಿಬಿಡಾಕ್ರಿ ಈ ಒಂದು ಏನು ನಾವು ಈ ನಾಳೆ ಮಾರ್ಚ್ನಿಂದನೋ ಅಥವಾ ಪುರೋಹಿತರಿಂದನೋ ನಾವು ಜಾತಿ ಗಣತಿ ಮಾಡ್ತೀವಿ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣ ಅಂದ್ರೆ ಎಲ್ಲರ ಜಾತಿಗಳಿಗೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ರಿ ಅಥವಾ ರಿಸರ್ವೇಷನ್ 50 ಮೇಲೆ ಮಾಡ್ತೀವಿ ಅಂತ ಹೇಳಿ ಮತ್ತು ಗಣತಿನೇ ಮಾಡಿಸ್ರಿ ಗಣತಿ ಮಾಡ್ತೀವಿ ಅಂತ ಇನ್ನೂ ಗಣತಿ ಮಾಡೋಣೋ ಬೇಡೋ ಮಾಡೋಣ ಬೇಡೋ ಅಂತ ಹೊಂಟಿದ್ರಿ ಮೋಸ್ಟ್ಲಿ ಮಾಡಲಿಕ್ಕಿಲ್ಲ ಸುಮ್ಮನೆ ರಾಹುಲ್ ಗಾಂಧಿಯವರು ನಮ್ಮ ಸ್ವಲ್ಪ ತಲೆ ಮೇಲೆ ಬಿಡಿ ಸುಲಾಗಿ ಮಾಡ್ತಾ ಹೊಂಟಿದ್ರಿ ಇದನ್ನು ಸ್ವತಃ ಕಾಂಗ್ರೆಸ್ಸಿಗರು ಮಾತಾಡ್ತಾ ಇದ್ದಾರೆ ಅದ್ರ ಜೊತೆ ಇನ್ನುಳಿದ ಆ ವಿಚಾರಧಾರೆ ಸಮೀಪಿಸಿದಂಥವ್ರು ಮಾತಾಡ್ತಾ ಇದ್ದಾರೆ ಇಂಥ ಒಂದು ಇಲ್ಲಿವರೆಗೆ ಮಾಡಿದಂಥ ತಪ್ಪುಗಳಿಂದಾಗಿ ಇವತ್ತು ನಿಧಾನಕ್ಕೆ ನಿಜವಾಗಿ 60-70 ವರ್ಷ ಆಳಬೇಕಾದ ಬಿ ಜೆ ಪಿ ನಿಧಾನಕ್ಕೆ 10-15 ವರ್ಷಕ್ಕೂ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಪ್ರಸಂಗ ಇವತ್ತು ಬಂದಿರ್ತದೆ ಇದು ಕಾರಣ ಅಂದರೆ ಸ್ವತಃ ಬಿ ಜೆ ಪಿ ಸ್ವತಃ ಸಂಘ ಪರಿವಾರದವರು ಸ್ವತಃ ಮೋದಿಯವರು ಇವತ್ತು ಆರ್ ಎಸ್ ಎಸ್ದವರು ಏನು ಹೇಳ್ತಾ ಇದ್ದಾರೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಆರ್ ಎಸ್ ಎಸ್ದ ಮಾತುಗಳು ಕೇಳುವ ಮಟ್ಟದಲ್ಲಿ ಇವತ್ತು ನಮ್ಮ ಮೋದಿಯವರು ಇಲ್ಲ ಶಾರ್ ಅವರು ಇಲ್ಲ ಅದಕ್ಕಾಗಿ ನಿಮಗಿದ್ದಂಥ ಒಂದು ಬೆಸ್ಟ್ ಅಪಾಲಜಿ ಅಂದರೆ ಈಗಾಗಲೇ ಆರ್ ಎಸ್ ಎಸ್ ಮನವರಿಕೆ ಆಗಿದೆ ನಾವು ಕೇವಲ ಹಿಂದುತ್ವನ ಹಿಡ್ಕೊಂಡು ಈ ರೀತಿ ಹಿಡ್ಕೊಂಡು ಹೋದ್ರೆ ನಾವು ಇನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕೆ ಉದ್ಯೋಗ ನಮ್ಗೆ ಕೊಡಲಿಕ್ಕೆ ಆಗುವುದಿಲ್ಲ ಎಲ್ಲ ಕಾರ್ಪೊರೇಟ್ಗಾಗಿ ಕೊಟ್ಬಿಟ್ಟಿದ್ದೀರಿ ಎಲ್ಲ ಪಿ ಎಸ್ ಸಿಗಳನ್ನಾಗಲಿ ಇನ್ನುಳಿದ್ರೆ ಎಲ್ಲ ಕೊಟ್ಟು ಕುಲ್ಲ ಆಗಿದೆ ಈಗ ನೀವು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಯಾವ ಕ್ಷೇತ್ರ ಉಳಿದಿಲ್ಲ ಇನ್ನು ಇರೋದಾರೆ ಅಗ್ರಿಕಲ್ಚರ್ ಕ್ಷೇತ್ರ ಅಲ್ಲಿ ಮಾರ್ಕೆಟ್ ಕೊಡಾಗ್ತಾರೆ ನೀವು ಅವರಿಗೆ ರೈತಾಗ ಅದರಲ್ಲೂ ಸಪೋರ್ಟಿಂಗ್ ಪ್ರಯಾಸ ಕೊಡ್ಲಿಕ್ತಾರಲ್ಲ ಕಾನೂನು ಮಾಡಾಗ್ತಾರಿಲ್ಲ ಕಬ್ಬು ಬೆಳೆಯುವಂಥ ಬೆಳೆಗಾರಿಗೆ ಕಬ್ಬಿನ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ಅನೇಕ ತೊಂದರೆಗಳು ಈ ದೇಶದಲ್ಲಿದ್ದಾವೆ ಹೀಗಾಗಿ ಇವತ್ತು ನಿಧಾನಕ್ಕೆ ನೀವು ಜನಮಾನಸನ ದೂಷಿಸ್ತಾ ಇದ್ದೀರಿ ಇವತ್ತು ರಾಹುಲ್ ಗಾಂಧಿ ತಮ್ಮ ಪೂರ್ವದ ಇಂದಿರಾ ಗಾಂಧಿಯವರಾಗಿರ್ಬೋದು ಅವರು ರಾಜೀವ್ ಗಾಂಧಿಯವರಾಗಿರ್ಬೋದು ಅವರೆಲ್ಲ ವಿಚಾರಧಾರೆಗಳಿಂದ ಹೊರಗೆ ಬಂದ ಅವ್ರು ಸಪ್ರೇಟಾಗಿ ಹೊಸ ಒಬ್ಬ ಹೊಸ ಕಾಂಗ್ರೆಸ್ಸನ್ನು ಗಾಂಧಿ ಕಾಂಗ್ರೆಸ್ ನೆಲೆಯಲ್ಲಿ ಅದನ್ನು ರಿಬಿಲ್ಡ್ ಅಪ್ ಮಾಡಲಿಕ್ಕೆ ಹೆಚ್ಚಿದ್ದಾರೆ ಈಗ ನೀವು ಕೇವಲ ಅವ್ರ ಮೇಲೆ ಸುಳ್ಳು ಆರೋಪಗಳು ಮಾಡ್ತಾ ಮಾಡ್ತಾ ಹೋದ್ರೆ ಇನ್ನಷ್ಟು ನೀವು ಏನಪ್ಪ ಅಂದರೆ ಕೆಳಕ್ಕೆ ಕೆಳದು ಹೋಗುವಂಥ ಇನ್ನಷ್ಟು ಜಲ್ದಿ ನೀವು ಅಧಿಕಾರ ಕಳ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ಇವತ್ತು ನಾವು ಡಾಕ್ಟರ್ ರಾಜರತ್ನಂ ಅಂಬೇಡ್ಕರ್ ಅವರ ಸ್ಟೇಟ್ಮೆಂಟನ್ನು ನಿಮಗೆ ಈಗಾಗಲೇ ತೋರಿಸಿದ್ದೀವಿ ಇದನ್ನು ನೋಡಿರಿ ಏನು ಹೇಳಿದಾರೆ ಗೊತ್ತಾಗ್ತದೆ ಜೊತೆಗೆ ರಾಹುಲ್ ಗಾಂಧಿಯವ್ರ ಸ್ಟೇಟ್ಮೆಂಟ್ ನಿಮ್ಗೆ ತೋರಿಸಿದ್ದೀವಿ ನೋಡಿರಿ ಜೊತೆಗೆ ನಮ್ಮ ಮೋದಿಯವ್ರ ಮೇಲ್ಮೇಲೆ ಹೇಳ್ತಿರೋಂಥ ಅವ್ರ ಸ್ಟೇಟ್ಮೆಂಟ್ ಝೂಟು ಬೋಲೋ ಝೂಟು ಬೋಲೋ ಸದಾ ಝೂಟು ಮಾಡೋದ್ರಿಂದ ಸ್ವಲ್ಪ ಸುಳ್ಳು ಹೇಳೋದ್ರಿಂದ ಲಾಸ್ ಆಗೋದು ಯಾರಪ್ಪ ಅಂದ್ರೆ ಮುಂದೆ ನಂಬುದು ಇಲ್ಲ ಯಾರು ಸತ್ಯ ಹೇಳಿದ್ರೆ ನಂಬುವುದಿಲ್ಲ ಅಂತ ಅಂತ ಗತಿಗಳು ಸಾಕಷ್ಟು ಇದ್ದಾವೆ ಯಾಕಂದ್ರೆ ಒಮ್ಮೆ ಮನುಷ್ಯ ನಂಬ್ತಾನ ಎರಡು ಸಲ ನಂಬ್ತಾನ ನೀವು ನಿರಂತರ ಇಂಥ ಸುಳ್ಳು ಹೇಳ್ತಾ ಹೋದ್ರೆ ನಿಮ್ಮ ನಂಬು ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ಪಾರ್ಟಿ ಅಸ್ತಿತ್ವ ಇಲ್ಲದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾ ಇದು ನಿಮಗೆ ನೋವು ಆಗ್ಬೋದಿಲ್ಲ ಅಂತಲ್ಲ ಬಟ್ ಸತ್ಯ ಹಂಗಿದೆ ಅದಕ್ಕಾಗಿ ನೀವು ಲೈಕ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಮಾಡಿರಿ ಡಿಸ್ಲೈಕರ್ ಡಿಸ್ಲೈಕ್ ಮಾಡಿರಿ ನಿಮ್ಮ ಜೊತೆಗೆ ಕಾಮೆಂಟ್ ಮಾಡಿರಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಕೊಬಾರ್ದು ಅಂತ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.